ವಿಟಮಿನ್ ಡಿ. ಸೊ ಕ್ಯಾಲ್ಶಿಯಂನ ಅಬ್ಸಾರ್ಬ್ ಮಾಡ್ಕೊಳ್ಬೇಕಂದ್ರೆ ಇನ್ನಫ್ ವಿಟಮಿನ್ ಡಿ ಬೇಕಾಗುತ್ತೆ. ಅಂದರೆ ನಮಗೆ ಲೆವೆಲ್ಸ್ ಬಂದುಬಿಟ್ಟು ಅಟ್ಲೀಸ್ಟ್ 50 ng/mL ಆದರೂ ಇರಬೇಕಾಗುತ್ತೆ ಬ್ಲಡ್ ಟೆಸ್ಟಲ್ಲಿ. ಸೊ ಆ್ಯನ್ಯುಲ್ ಚೆಕಪ್ ಮಾಡಿಸಿದಾಗ ನಿಮ್ಮ ವಿಟಮಿನ್ ಡಿ ಲೆವೆಲ್ಸ್ನ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಎಷ್ಟು ಕ್ಯಾಲ್ಶಿಯಂ ರಿಚ್ ಫುಡ್ಸ್ ತೊಗೊತಾ ಇದ್ರೂ ಸಹ ವಿಟಮಿನ್ ಡಿ ಬಾಡಿಯಲ್ಲಿ ಕಡಿಮೆ ಇದ್ದರೆ ಅದು ನಮ್ಮ ಕ್ಯಾಲ್ಶಿಯಂನ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಸೊ ವಿಟಮಿನ್ ಡಿ ರಿಚ್ ಫುಡ್ಸ್ ನಮಗೆ ಜನರಲ್ ಆಗಿ ಮಶ್ರೂಮಲ್ಲಿರುತ್ತೆ, ಮತ್ತು ಮೊಟ್ಟೆಯ ಮಧ್ಯಭಾಗ ಅಂದರೆ ಯೆಲ್ಲೋ ಪಾರ್ಟ್ ಆಫ್ ದ ಮೊಟ್ಟೆ ಅದರಲ್ಲೂ ಸಹ ನಮಗೆ ಸ್ವಲ್ಪ ವಿಟಮಿನ್ ಡಿ ಕಂಟೆಂಟ್ ಸಿಗುತ್ತೆ. ಬಟ್ ಇದು ನಮಗೆ ಎಷ್ಟು ಡಯಟಲ್ಲಿ ನಮಗೆ ಅಷ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ಸಿಗ್ತಿರೋ ಇರೋದ್ರಿಂದ ಸಪ್ಲಿಮೆಂಟ್ ಮಾಡಲೇಬೇಕಾಗತ್ತೆ. ಬಿಸಿಲಲ್ಲಿ ಕೂತರೂ ಸಹ ನಮಗೆ ವಿಟಮಿನ್ ಡಿ ಅಬ್ಸಾರ್ಪ್ಷನ್ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಸೊ ಅದರಿಂದಾಗಿ ಕಡಿಮೆ ಇದ್ದಾಗ ಸಪ್ಲಿಮೆಂಟೇಷನ್ ತುಂಬಾ ಇಂಪಾರ್ಟೆಂಟ್. ಸೊ ಒಂದು ಬ್ಲಡ್ ಟೆಸ್ಟ್ ಮುಖಾಂತರ ನಿಮಗೆ ಈ ವ್ಯಾಲ್ಯೂಸ್ ಗೊತ್ತಾಗುತ್ತೆ. ಸೊ ಅದು ಕಡಿಮೆ ಇದ್ದಾಗ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಒಂದು ಸಪ್ಲಿಮೆಂಟೇಷನ್ನ ಪ್ರಿಸ್ಕ್ರಿಪ್ಷನ್ ನೀವು ತೊಗೊಳ್ಬೋದು. ಮೂರನೇದು ಬಂದುಬಿಟ್ಟು ಫೈಬರ್. ಸೊ ಈ ಮುಟ್ಟು ನಿಂತೋಗೋ ಟೈಮಲ್ಲಿ ತುಂಬ ರೀತಿಯ ಒಂದು ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊತಾ ಹೋಗುತ್ತೆ. ಡಯಾಬಿಟೀಸ್ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಈ ವೆಯ್ಟ್ ಗೈನ್ ಆಗೋದಿರ್ಬೋದು, ಮತ್ತು ಹಾರ್ಟ್ ಪ್ರಾಬ್ಲಮ್ಸ್ ಬರುತ್ತೆ ಕೆಲವ್ರಿಗೆ, ಈ ಬ್ಲಡ್ ತುಂಬ ಥಿಕ್ ಆಗುತ್ತೆ. ಸೊ ಥಿಕ್ ಆದಾಗ ಕ್ಲಾಗ್ಸ್ ಫಾರ್ಮ್ ಆಗುತ್ತೆ ಹಾರ್ಟ್ಗೆ. ಸೊ ಹಾರ್ಟ್ ಅಟ್ಯಾಕ್ ಬರೋದು, ಬಿ ಪಿ ಇಶ್ಯೂಸ್ ಬರೋದು, ಇದೆಲ್ಲ ಸ್ವಲ್ಪ ಈ 45+ ಮೇಲೆ ಈ ಕಾಂಪ್ಲಿಕೇಶನ್ಸ್ ಬರ್ತಾ ಹೋಗುತ್ತೆ. ಇದು ಸಹ ಈ ಲೋ ಎಸ್ಟ್ರೋಜನ್ ಮುಖಾಂತರ ಬರುವಂಥ ಒಂದು ಸೆಕೆಂಡ್ರಿ ಡಿಸೀಸಸ್ ಆಗಿರುತ್ತೆ. ಇದನ್ನೆಲ್ಲ ನಾವು ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಒಂದು ಇಂಪಾರ್ಟೆಂಟ್ ಮತ್ತು ಪ್ರೈಮರಿ ಸೊಲ್ಯೂಷನ್ ಫೈಬರ್. ಡಯೆಟಲ್ಲಿ ನಾವು ಎಷ್ಟು ನಾರಿನಂಶ ಇರುವಂಥ ಫುಡ್ಸ್ನ ಕನ್ಸ್ಯೂಮ್ ಮಾಡ್ತೀವೋ ಅಷ್ಟು ನಮ್ಮ ಬಾಡಿಗೆ ಈ ಡಿಸೀಸಸ್ ರಿಸ್ಕ್ ಎಲ್ಲ ನಾವು ಕಡಿಮೆ ಮಾಡ್ತಾ ಹೋಗ್ಬೋದು. ಸೊ ಫೈಬರ್ ರಿಚ್ ಫುಡ್ಸ್ ನಮಗೆ ಆ್ಯಪಲ್ಸ್ ಇರ್ಬೋದು, ಪೇರ್ ಇರ್ಬೋದು, ಇಲ್ಲಾಂದರೆ ಬನಾನಾ ಇರ್ಬೋದು, ಇದೆಲ್ಲ ನಮಗೆ ಫ್ರೂಟ್ಸ್ ಗ್ರೂಪಲ್ಲಿ ಹೈಯೆಸ್ಟ್ ಫೈಬರ್ ರಿಚ್ ಫುಡ್ಸು. ಮತ್ತು ವೆಜಿಟೇಬಲ್ಸ್ ಬಂದಾಗ ನಮಗೆ ಟೊಮೆಟೊ ಇರ್ಬೋದು, ಬ್ರಾಕೊಲಿ ಇರ್ಬೋದು, ಎಲೆಕೋಸು, ಹೂಕೋಸು, ಮತ್ತು ನೋಲ್ಕೋಲು ಇರ್ಬೋದು, ಮತ್ತು ಮೂಲಂಗಿ ಇರ್ಬೋದು, ಇದೆಲ್ಲನೂ ಸಹ ನಮಗೆ ಹೈಯೆಸ್ಟ್ ಅಮೌಂಟ್ ಆಫ್ ಫೈಬರ್ ಕಂಟೆಂಟ್ ಸಿಗುತ್ತೆ ಇದರಲ್ಲಿ. ಸೊ ಇದು ಎಲ್ಲದನ್ನು ನಾವು ಡಯಟಲ್ಲಿ ಇಟ್ಕೊಂಡು ಹೋದಾಗ, ಅಂದರೆ ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟದ ಟೈಮಲ್ಲಿ ಒಂದು ಕಪ್ಪಷ್ಟು ನಾವು ರಾ ಸ್ಯಾಲೆಡ್ನ ತೊಗೊಂಡಾಗ ನಮಗೆ ಫೈಬರ್ ಕಂಟೆಂಟ್ ಅದರಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಇದರಿಂದಾಗಿ ಸೈಡ್ ಎಫೆಕ್ಟ್ ಆಫ್ ದ ಮೆನೋಪಾಸ್ ನಾವು ಆದಷ್ಟು ಕಡಿಮೆ ಮಾಡ್ಕೊತಾ ಹೋಗ್ಬೋದು. ನಂಬರ್ 4, ವಿಟಮಿನ್ ಕೆ. ವಿಟಮಿನ್ ಕೆ ಅನ್ನೋದು ಒಂದು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಸಿಗುತ್ತೆ ನಮ್ಮ ಡಯಟಲ್ಲಿ. ಸೊ ಇದು ಮೇನ್ ಸೋರ್ಸಸ್ ಬಂದುಬಿಟ್ಟು ನಮಗೆ ಪಾಲಕ್ಕು, ಮೆಂತ್ಯ ಸೊಪ್ಪು, ಮತ್ತು ಎಲೆಕೋಸು, ಬ್ರಾಕೊಲಿ, ಹೂಕೋಸು, ಇದರಲ್ಲಿ ನಮಗೆ ಹೈಯೆಸ್ಟ್ ಅಮೌಂಟ್ ಆಫ್ ವಿಟಮಿನ್ ಕೆ ಸಿಗುತ್ತೆ. ವಿಟಮಿನ್ ಕೆ ಸಹ ನಮ್ಮ ಬಾಡಿ ಬೋನ್ ಹೆಲ್ತ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬೋನಲ್ಲಿ ನಮಗೆ ಕ್ಯಾಲ್ಶಿಯಂ, ವಿಟಮಿನ್ ಕೆ ಮತ್ತು ವಿಟಮಿನ್ ಡಿ, ಈ ಮೂರು ಸಹ ನಮ್ಮ ಬೋನ್ಸ್ನ ಸ್ಟ್ರಾಂಗ್ ಮತ್ತು ಹೆಲ್ದಿಯಾಗಿ ಇಟ್ಕೊಳ್ಳೋದಕ್ಕೆ ನೋಡ್ಕೊಳ್ಳುತ್ತೆ. ಸೊ ವಿಟಮಿನ್ ಕೆ ಫುಡ್ಸ್ನ ನೀವು ಡಯಟಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಲೆವೆಲ್ಸ್ನೂ ಸಹ ನೀವು ಬ್ಲಡ್ ಟೆಸ್ಟ್ ಮುಖಾಂತರ ಚೆಕ್ ಮಾಡಿ ಅದನ್ನು ಸಹ ಗುಡ್ ಲೆವೆಲ್ಸಲ್ಲಿ ಮೇಂಟೈನ್ ಮಾಡ್ತಾ ಹೋಗಬೇಕಾಗುತ್ತೆ. ನಂಬರ್ 5, ಪ್ರೋಟೀನ್. ಪ್ರೋಟೀನ್ ಬಂದುಬಿಟ್ಟು ಮಸಲ್ ಸ್ಟ್ರೆಂತ್ಗೆ ಇಂಪ್ರೂವ್ ಮಾಡುತ್ತೆ. ಸೊ ಈ ಎಸ್ಟ್ರೋಜನ್ ಕಡಿಮೆ ಆದಾಗ ಎಸ್ಪೆಷಲಿ ಮಹಿಳೆಯರಿಗೆ ಏನಾಗ್ಬಿಡುತ್ತೆ, ಕೆಲವರಿಗೆ ಸ್ಟ್ರೆಂತ್ ಕಡಿಮೆ ಆಗಿಡುತ್ತೆ ಬಾಡಿಯಲ್ಲಿ. ಸೊ ಏನು ಮಾಡೋದಕ್ಕೂ ಸುಸ್ತಾಗ್ತಾ ಆಗುತ್ತೆ. ಸೊ ಎನರ್ಜಿ ಇರೋದಿಲ್ಲ ಬಾಡಿಯಲ್ಲಿ, ಶಕ್ತಿ ಇರೋದಿಲ್ಲ. ಮೊದಲ ಥರ ಏನಾದರೂ ಎತ್ತಬೇಕಂದ್ರೆ ಸ್ವಲ್ಪ ನೋವು ಬರುತ್ತೆ ಬಾಡಿಯಲ್ಲಿ. ಸೊ ಈ ಮಸಲ್ ಕ್ರಾಂಪ್ಸ್ ಕಾಣಿಸ್ಕೊಳ್ಳೋದಾಗಿರ್ಬೋದು, ಮಸಲ್ ವೀಕ್ನೆಸ್ ಬರೋದಾಗಿರ್ಬೋದು, ಇದೆಲ್ಲನೂ ಸಹ ನಮ್ಮ ಲೋ ಮಸಲ್ ಮಾಸಿಂದ ಬರುವಂಥ ಒಂದು ಸೆಕೆಂಡ್ರಿ ಸಿಂಪ್ಟಮ್ಸ್. ಸೊ ಇದನ್ನೆಲ್ಲನೂ ಸಹ ನಾವು ಇಂಪ್ರೂವ್ ಮಾಡ್ಕೊಳ್ಬೇಕಂದ್ರೆ ಪ್ರೋಟೀನ್ನ ನಾವು ಇನಾಫ್ ಕ್ವಾಂಟಿಟಿಯಲ್ಲಿ ಡಯಟಲ್ಲಿ ತೊಗೊಳ್ಬೇಕು. ಯಾವುದು ನಮಗೆ ಪ್ರೋಟೀನ್ ಸೋರ್ಸಸ್, ವೆಜಿಟೇರಿಯನ್ ಸೋರ್ಸ್ ಆಫ್ ಪ್ರೋಟೀನಿಗೆ ಬಂದರೆ ಎಲ್ಲ ನಮ್ಮ ಕಾಳುಗಳು ಆಗಿರ್ಬೋದು, ಇಲ್ಲಾಂದರೆ ಸಿರಿಧಾನ್ಯ ಆಗಿರ್ಬೋದು, ಇದೆಲ್ಲ ನಮಗೆ ಪ್ರೋಟೀನ್ ಸೋರ್ಸಸ್ ಆಗಿರುತ್ತೆ. ಮತ್ತು ಹಾಲು ಮತ್ತು ಹಾಲಿನ ಪ್ರಾಡಕ್ಟ್ಸ್ ಸಹ ನಮಗೆ ಪ್ರೋಟೀನ್ ಸೋರ್ಸಸ್. ನಾನ್ ವೆಜಿಟೇರಿಯನ್ ಸೋರ್ಸಸ್ ಬಂದರೆ ನಮಗೆ ಮೊಟ್ಟೆ ಆಗಿರ್ಬೋದು, ಚಿಕನ್, ಫಿಶ್, ಇದು ಸೀಫುಡ್ ಆಗಿರ್ಬೋದು, ಇದೆಲ್ಲ ನಮಗೆ ನಾನ್ ವೆಜ್ ಸೋರ್ಸ್ ಆಫ್ ಪ್ರೋಟೀನ್ ಆಗಿರುತ್ತೆ. ಸೊ ವೆಜಿಟೇರಿಯನ್ಸ್ಗೂ ಸಹ ಸೋಯಾ ಮತ್ತು ಟೆಂಪೆ ಅಂತ ಎರಡು ಎಕ್ಸ್ಟ್ರಾ ವೆಜಿಟೇರಿಯನ್ ಪ್ರೋಟೀನ್ ಸೋರ್ಸಸ್ ಇರುತ್ತೆ. ಸೊ ಇದು ಸಹ ನೋಡ್ಕೊಂಡು ತೊಗೊಳ್ಬೇಕು. ಥೈರಾಯ್ಡ್ ಇರೋರಿಗೆ ಸ್ವಲ್ಪ ಇದನ್ನು ಅವಾಯ್ಡ್ ಮಾಡಿ, ಇಲ್ಲಾಂದರೆ ಡಯೆಟಲ್ಲಿ ಒಂದು 2 ಸತಿ ವಾರದಲ್ಲಿ ಸೋಯಾ ತೊಗೊಳ್ಳೋದ್ರಿಂದ ಅದರಲ್ಲಿ ನಮಗೆ ಫೈಟೋ ಎಸ್ಟ್ರೋಜನ್ಸು ಬರುತ್ತೆ, ಪ್ಲಸ್ ಅದು ಒಂದು ಪ್ರೋಟೀನ್ ಸೋರ್ಸು ಆಗಿರುತ್ತೆ. ಸೊ ಈ ಮುಟ್ಟು ಮುಗಿದ ಮಹಿಳೆಯರಿಗೆ, ಇಲ್ಲ ಮುಟ್ಟು ನಿಂತೋಗೋ ಟೈಮಲ್ಲೂ ಸಹ ಇದನ್ನೆಲ್ಲ ಇನ್ಕಾರ್ಪೊರೇಟ್ ಮಾಡ್ತಾ ಹೋದಾಗ ಚೆನ್ನಾಗಿ ನಮಗೆ ಡಯೆಟ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡಾಗ ಮೆನೋಪಾಸ್ ಟೈಮಲ್ಲಿ ಸಿಂಪ್ಟಮ್ಸ್ ಕಂಟ್ರೋಲಿಗೆ ಬರುತ್ತೆ.